ಪ್ರೀತಿಯ ಬಲೆಯಲ್ಲಿ ಸಿಕ್ಕಾಕೊಂಡು ಜೀವವನ್ನೇ ಕಳ್ಕೊಂಡಿದ್ದಾರೆ. ನೇಹಾ ಅನ್ನೋ ಹೆಣ್ಣು ಮಗು ಫಯಾಜಿನಿಂದ ಹತ್ಯೆಯಾಗಿದ್ದಾಳೆ. ರುಕ್ಸಾನಾ ಅನ್ನೋ ಹೆಣ್ಣು ಮಗು ಪ್ರದೀಪಿನಿಂದ ಹತ್ಯೆಯಾಗಿದ್ದಾಳೆ. ಇದರ ನಡುವೆ ಜಾತಿಯನ್ನ ಮಾತ್ರ ಧರ್ಮವನ್ನ ಮಾತ್ರ ಯಾರು ತಂದಿಕ್ಬೇಡಿ. ಹತ್ಯೆಯಾಗಿರೋದು ಒಂದು ಜೀವ. ಆ ಹೆಣ್ಣು ಮಕ್ಕಳು ನಂಬಿ, ಆ ಹುಡುಗರನ್ನ ನಂಬಿ ಏನೋ ಪ್ರೀತಿಸಿದ್ರು. ಏನು ತಪ್ಪಿತ್ತೋ ಇಲ್ಲ ಏನು ಅವ್ರಿಗೆ ಬೇರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತೋ ಏನೋ ಅವ್ರಿಗಾಗಿಲ್ಲ, ಆ ಪ್ರೀತಿನ ಮುಂದೆ ತೊಗೊಂಡೋಗೋಕ್ಕಾಗಿಲ್ಲ ಅವ್ರಿಗೆ. ಅದಕ್ಕಾಗಿ ಅವನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ರ ಆ ಹೆಣ್ಮಗುನ ನೇಹನನ್ನ, ಅವನು ಬದುಕೊಳ್ಳಿ ಅಂತ ಬಿಡ್ತಾ ಇದ್ದ. ಆದರೆ ಅವನು ಪ್ರೀತಿ ಮಾಡಿರಲಿಲ್ಲ. ಅವನಿಗೇನೋ ಒಂಥರ ರಾಕ್ಷಸ್ ಥರ ಇದ್ನೇನೋ, ಅವನಿಗೇನೋ ಇದಾಯಿತು, ಅದಕ್ಕೋಸ್ಕರ ಇಂಥ ತಪ್ಪನ್ನು ಮಾಡಿದ್ದಾನೆ. ತಪ್ಪಲ್ಲ, ಇದು ತುಂಬ ದೊಡ್ಡ ಇದು ಮಾಡಿದ್ದಾನೆ ಅವನು. ಅಂಥವನಿಗೆ ಸರ್ಕಾರ ಯಾವ ಥರ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕಂದ್ರೆ, ಬೇರೆಯವರು ಬೇರೆ ಹೆಣ್ಣು ಮಕ್ಕಳ ಜೊತೆ ಈ ಥರ ನಡ್ಕೊಳ್ಳೋಕ್ಕಿಂತ ಮುಂಚೆ ನೂರಕ್ಕಿಂತ ಯೋಚನೆ ಮಾಡಬೇಕು. ಅದು ಪ್ರದೀಪ್ ಆಗಿರಲಿ, ಫಯಾಜ್ ಆಗಿರಲಿ, ಇಬ್ಬರಿಗೂ ಆದಷ್ಟು ಕಠಿಣವಾದ ಶಿಕ್ಷೆಯನ್ನು ಆದರೆ ಪಬ್ಲಿಕ್ ಮುಂದೆ ತಗೊಂಡು ಬಂದು ಕೊಟ್ಟರೆ ಇನ್ನೂ ಒಳ್ಳೆಯದು. ಗಲ್ಲಿಗೇರಿಸ್ಬೇಕು ಇವ್ರಿಗೆ. ಇಂಥದ್ದೊಂದು ಕಾನೂನು ಲಾಗು ಆದರೆ ನಮ್ಮ ದೇಶದಲ್ಲಿ ತುಂಬ ಒಳ್ಳೆಯದು ಅಂತ ನಾನು ಕೇಳ್ಕೊಳ್ತೀನಿ. ಇದೆಲ್ಲ ಒಂದು ಕಡೆ ಇರಲಿ. ನಮ್ಮ ರೀಲ್ಸ್ ಡ್ರಾಮ್ಯಾಟಿಕ್ ರಾಣಿ ಪ್ರಿಯಾ ಸವದಿ, ಆ ತಾಯಿ ಸಾವಾಗಿರೋ ಮನೆಗೆ ಹೋಗಿ ಸಾವಾಗಿರೋ ಮನೆಯಲ್ಲಿ ಅವ್ರಿಗೆ ಸಾಂತ್ವನ ನೀಡಿ ಆ ಕುಟುಂಬದವ್ರಿಗೆ ಒಂದು ಧೈರ್ಯವನ್ನು ನೀಡಿ ಬಂದಿರ್ತಾ ಇದ್ರೆ ಹೌದಪ್ಪ ಅಂತ ಹೇಳ್ಬೋದು. ಮೀಡಿಯಾನ ನೋಡಿದ ತಕ್ಷಣ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ಏನಂತ ಇದೆಲ್ಲ ಕೇಳಿದರೆ, ಆ ತಾಯಿ ಉತ್ತರ ಏನಿರ್ತಂದ್ರೆ, ದೇಶದಲ್ಲಿ ನಾವು ಸುರಕ್ಷಿತವಾಗಿಲ್ಲ. ನಾವು ಸುರಕ್ಷಿತವಾಗಿದ್ರೆ ಹಣೆ ಕುಂಕುಮನ ಅಳಿಸ್ಕೊಂಡು ಬುರ್ಖ ಹಾಕ್ಕೊಂಡು ಹೋರಾಡಬೇಕು ಅಂತ. ರುಕ್ಸಾನ ಯಾವ ಕುಂಕುಮನ ಇಟ್ಕೊಂಡು ಹೋರಾಡ್ತಾ ಇದ್ಲಮ್ಮ ತಾಯಿ ನೀ ಹೇಳು ನೀನು? ಹಾ, ಅವಳು ಬುರ್ಖ ಹಾಕ್ಕೊಂಡು ಹೋರಾಡಿನೂ ಸುರಕ್ಷಿತವಾಗಿಲ್ಲ, ಕುಂಕುಮ ಇಟ್ಕೊಂಡು ಬಿಂದಿ ಇಟ್ಕೊಂಡು ಹೋರಾಡೋರು ಸುರಕ್ಷಿತವಾಗಿಲ್ಲ. ನಮ್ಮ ಕಾನೂನು ಯಾವಾಗ ಬದ್ಧವಾಗ ನಡ್ಕೊಳ್ಳಲ್ವೋ, ಯಾವಾಗ ಶಿಕ್ಷೆ ಕಠಿಣವಾಗಿ ಅವರು ಇಂಥ ಕ್ರಿಮಿನಲ್ಸ್ ಕೊಡಲ್ವೋ, ಅದುವರೆಗೂ ಇಂಥ ಕ್ರೂರಿಗಳು ಬಂದೇ ಬರ್ತಾರೆ, ಈ ಥರ ಎಲ್ಲ ನಡೆದೇ ನಡೆಯುತ್ತೆ. ಅದಕ್ಕೆಲ್ಲ ನಾವು ಹೋರಾಟ ಮಾಡಬೇಕು, ಹೋರಾಡಬೇಕು, ನ್ಯಾಯ ಸಿಗ್ಲೆಂದು ನಾವು ಕೇಳ್ಕೊಳ್ಬೇಕು. ಅದನ್ನು ಬಿಟ್ಟು ನೀನು ರೀಲ್ಸ್ ಮಾಡೋ ರಾಣಿ, ನೀನು ರೀಲ್ಸ್ ಮಾಡುತ್ತಾಯಿ, ಡ್ರಾಮಾ ಮಾಡೋ ರಾಣಿ, ಡ್ರಾಮಾ ಮಾಡುತ್ತಾಯಿ, ಅದನ್ನೆಲ್ಲ ಬಿಟ್ಟು ಈ ಧರ್ಮದ ಬಗ್ಗೆ ನೀನು ತಂದಿಕ್ತಾ ಇದೆಯಲ್ಲ, ಯಾವ ಮಟ್ಟಕ್ಕೆ ಎಷ್ಟು ಮಟ್ಟಕ್ಕೆ ನಿಜ ಇದೆ, ಎಷ್ಟು ಮಟ್ಟಕ್ಕೆ ಸರಿಯಾಗಿದೆ ಅಂತ ಯೋಚನೆ ಮಾಡ್ಕೋ. ಇಲ್ಲ ನಿನಗೆ ಯಾವನಾದರೂ ಏನಾದರೂ ಪೇಮೆಂಟ್ ಕೊಟ್ಟು ಕಳಿಸಿರ್ಬೇಕು, ಹೋಗು ಹೆಂಗೂ ನೀನು ಡ್ರಾಮಾ ಮಾಡಿ ನಿನಗೆ ರೂಢಿ ಇದೆ, ಇದೊಂದು ಡ್ರಾಮಾ ಮಾಡು, ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ನವರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ. ಇದರಲ್ಲಿ ಕಾಂಗ್ರೆಸ್, BJP, RSS, ಬಜರಂಗ್ ದಳ ಅವರು ಇವರು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಎಲ್ಲರೂ ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದೆ, ಯಾರು ಯಾವ ರಾಜಕೀಯದವ್ರೂ ಒಳ್ಳೆಯವರು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನಾನು ರಾಜಕೀಯದಲ್ಲಿ ಇದ್ದೆ. ಆದರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನೀನು ಮಾತಾಡ್ತಾ ಇರೋ ಮಾತುಗಳಿಗೂ ಅದಕ್ಕೂ ಯಾವುದು ಸಂಬಂಧ ಇಲ್ಲ, ಆಯಿತಾ? ನೀನು ಮಾತಾಡಬೇಕಂದ್ರೆ ನೂರಕ್ಕಿಂತ ಯೋಚನೆ ಮಾಡು. ಮೀಡಿಯಾ ಇದೆ, ಕ್ಯಾಮ್ರಾ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಬೋಳ್ಕೊಂಡು ನಾಟಕ ಮಾಡಿಕೊಂಡು ಡ್ರಾಮಾ ಮಾಡಬೇಡ ತಾಯಿ. ನೀನು ಡ್ರಾಮಾ ಮಾಡೋ ಜಾಗದಲ್ಲಿ ಮಾಡಿದ್ರೆ ನಿನಗೆ ಲೈಕ್ಸು, ಫಾಲೋವರ್ಸು, ವ್ಯೂಸು ಸಿಕ್ಕಾಪಟ್ಟೆ ನಿನಗೆ ಜಾಸ್ತಿ ಆಗ್ತಾರೆ, ಆಯಿತಾ? ಆದರೆ ನೀನು ಇವತ್ತು ಮಾಡಿದೆ ನೋಡು ಮೀಡಿಯಾ ಮುಂದೆ ನಾಟಕ, ಆ ನಾಟಕನ ಇನ್ನೊಂದ್ಕಿಂತ ನೀನು ಬೇರೆ ಕಡೆ ಮಾಡ್ತೀಯ ಅಂತ ಅಂದ್ಕೊಂಡ್ಬೇಡ, ಆಯ್ತಾ? ನೀನು ಈ ಜಾಗದಲ್ಲಿ ಏನು ಮಾಡಿರೋದು ಗೊತ್ತಾ? ಧರ್ಮನ ತಂದು ಇಟ್ಕಿರೋದು ನೀನು. ಏನೇ ಅಂತ ತೋರಿಸ್ತಾ ಇರೋದಂದ್ರೆ ಒಂದು ವಿಷದ ಬೀಜವನ್ನು ಬಿತ್ತಿ ನೀನು ಏನು ತೋರಿಸ್ತಾ ಇರೋದು ಅಂತ ಹೇಳಿದ್ರೆ, ನಾವು ಹಿಂದೂ ಹೆಣ್ಮಕ್ಳು ಸುರಕ್ಷಿತವಾಗಿಲ್ಲ ಅಂತ. ಆದರೆ ಮುಸ್ಲಿಂ ಹೆಣ್ಮಕ್ಳು ಎಲ್ಲಿ ಎಷ್ಟು ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಸುರಕ್ಷಿತವಾಗಿದ್ದಾರೆ ಅಂದ್ಕೊಂಡಿದ್ಯಾ ನೀನು? ಹಾ, ಪ್ರತಿಯೊಬ್ಬರು ಈ ಇದಕ್ಕೆ ನಾವು ತಲೆ ಕೊಡ್ತಾನೆ ಇದ್ದೀವಿ. ಯಾವಾಗ ನೋಡಿದ್ರು ಹೆಣ್ಮಕ್ಳಿಗೆ ಏನಾದರೂ ಒಂದು ತಪ್ಪು ನಡೀತಾನೆ ಇದೆ ಅವ್ರ ಜೊತೆ. ಆದರೆ ಶಿಕ್ಷೆ ಅಂತೂ ಅಂಥ ಬೇವರ್ಸಿಗಳಿಗೆ ಯಾರೂ ಶಿಕ್ಷೆ ಅಂತೂ ಕೊಡ್ತಾ ಇಲ್ಲ. ಏನು ಒಂದು 2 ವರ್ಷ, 3 ವರ್ಷ, 5 ವರ್ಷ ಜೈಲ್ ಒಳಗಡೆ ಬರ್ತಾರೆ, ಹೋಗ್ತಾರೆ, ಆಮೇಲೆ ಬೇಲ್ ಕೊಟ್ಟು ಹೊರಗಡೆ ಬರ್ತಾರೆ, ಹೀರೋ ಆಗಿ ಹೋರಾಡ್ತಾರೆ. ಅಲ್ಲಿವರೆಗೂ ಯಾರಿಗೇನು ಭಯ ಇರುತ್ತೆ? ಆದಷ್ಟು ನೀನು ನಿನ್ನ ಫಾಲೋವರ್ಸ್ನ, ಅವ್ರನ್ನ ಇವ್ರನ್ನ ಇಟ್ಕೊಂಡಿರೋಳು, ನೀನು ಯಾವ ಥರ ಹೇಳಬೇಕಾಗಿತ್ತಂದರೆ ಮೀಡಿಯಾ ಮುಂದೆ, ಈ ಹೆಣ್ಮಗುನ ನ್ಯಾಯ ಕೊಡಿಸಿ, ಆ ಫಯಾಜ್ಗೆ ಗಲ್ಲಿಗೆ ಏರಿಸಲಿ ಅಂತ ನೀನು ಹೇಳ್ತಾ ಇದ್ರೆ ಹೌದಪ್ಪ ಅಂತ ಒಪ್ಕೊಳ್ಬೋದಾಗಿತ್ತು. ಆದರೆ ನೀನು ಅಲ್ಲಿ ಬುರ್ಖಾನ ಯೂಸ್ ಮಾಡಿದ್ಯಾ ನೋಡು. ಬುರ್ಖಾ ಬಿಂದಿನ, ಬಿಂದಿ ಬಂದು ಯಾರಪ್ಪನ ಮನೆ ಸೊತ್ತಲ್ಲ, ಬುರ್ಖಾ ಬಂದು ನಿಮ್ಮಪ್ಪನ ಮನೆ ಸೊತ್ತಲ್ಲ.
ನೀನು ಹೇಳೋಕ್ಕಿಂತ ಮುಂಚೆ ನೂರ್ಕಿತ ಯೋಚನೆ ಮಾಡಬೇಕಾಗಿತ್ತು. ಇನ್ನೊಮ್ಮೆ ಬುರ್ಹಾನ, ನೀನೇ ಅಂತಲ್ಲ ಯಾವಳೆ ಆಗಲಿ ಯಾವನೇ ಆಗಲಿ ತಗೊಂಡು ಬಂದರೆ ಬುರ್ಹತ್ ಸುದ್ದಿ ಆಗಲಿ, ಹಿಜಾಬ್ ಸುದ್ದಿ ಆಗಲಿ, ಮುಸಲ್ಮಾನರ ಸುದ್ದಿ ಆಗಲಿ ಚೆನ್ನಾಗಿರಲ್ಲ. ಏನು ಯಾವಾಗ ನೋಡಿದ್ರು ಏನಾದರೂ ಒಂದು ಕತೆ, ಏನಾದರೂ ಒಂದು ಪುರಾಣ. ಅಲ್ಲಿ ಆಗಿರೋದು ಏನು, ನೀನು ಹೇಳ್ತಾ ಇರೋದು ಏನು, ಮಾತಾಡ್ತಾ ಇರೋದು ಏನು, ನೀನು ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡು ನಾನು ಮಾತಾಡ್ತಾ ಇರೋದು ಯಾವ ಮಟ್ಟಕ್ಕೆ ಇದು ನಿಜವಿದೆ, ನಿಜ ಸತ್ಯ ಇದೆ ಅಂತ. ಆಯ್ತಾ, ನೀನು ಹೋಗಿ ಡ್ರಾಮಾ ಮಾಡು, ಅದೇ ನಿನಗೆ ಬೆಸ್ಟು, ನಿನಗೆ ಸೂಟ್ ಆಗೋದೇ ಅದು. ಇದೆಲ್ಲ ನಿನಗೆ ಸೂಟ್ ಆಗಲ್ಲ, ಇದೆಲ್ಲ ಡ್ರಾಮಾ ಬೇಡ. ಆದರೆ ನಿನ್ನ ಪೇಮೆಂಟ್ ಸಿಗಿದೆಯೋ ಇಲ್ಲೋ ಅದು ನನಗೂ ಗೊತ್ತಿಲ್ಲ. ಏನೋ ಪಾಪ ನಿನಗೆ ಯಾವನೋ ಹೇಳಿ ಕಳಿಸಿದಾನೆ ಹೋಗಲ್ಲಿ ಈ ಥರ ಮಾಡು ಅಂತ, ಅದಕ್ಕೆ ನೀನು ಮಾಡಿದ್ಯಾ ಅಷ್ಟೇ, ಬೇರೆ ಏನು ನಿನ್ನ ತಪ್ಪಲ್ಲ. ಇನ್ನೊಂದ್ಕಿಂತ ಈ ತಪ್ಪನ್ನ ತಿದ್ಕೊಳ್ಬೇಕಂದ್ರೆ ಇಂಥ ತಪ್ಪನ್ನು ನೀನು ಮಾಡಬೇಡ ತಾಯಿ. ಅರ್ಥ ಮಾಡ್ಕೊಂಡ? ಯಾರು ಹೇಳು? ಪ್ರಿಯಾ ಸವದಿ ನಿನಗೆ ಹೇಳ್ತಾ ಇರೋದು ಇದು, ನಾನು ಅಫ್ರಿನ್ ಖಾನ್. ಆಯಿತಾ, ನಾನು ಈ ಮಾತನ್ನು ನೀನು ಚೆನ್ನಾಗಿ ನೆನಪು ಮಾಡ್ಕೋ.